ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮೈತ್ರಿ ಸರ್ಕಾರ ಸ್ಥಿರವಾಗಿರುತ್ತದೆ, ಸಚಿವ ಸಂಪುಟ ರಚನೆಗೆ ಯಾವುದೇ ಗೊಂದಲವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದರು. ಕಾಂಗ್ರೆಸ್ನ ವರಿಷ್ಠರ ಜೊತೆ ಚರ್ಚೆ ನಡೆಸಿ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ವಿಸ್ತರಣೆ ಮಾಡುವರೆಂದು ರಾಜ್ಯದ ನೂತನ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ಉಪಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಪ್ರಪ್ರಥಮ ಬಾರಿಗೆ ಸಿದ್ದಗಂಗಾ ಮಠಕ್ಕೆ ಪರಮೇಶ್ವರ್ ಅವರು ಪತ್ನಿಯೊಂದಿಗೆ ಆಗಮಿಸಿ ಪರಮಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳಿಂದ ಆಶೀರ್ವಾದ ಪಡೆದುಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಮೈತ್ರಿಯೊಂದಿಗೆ ಹೊಸ ಸರ್ಕಾರ ರಚನೆ ಆಗಿದ್ದು, ತಾವು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಶ್ರೀಗಳ ಆಶೀರ್ವಾದ ಪಡೆಯಲು ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ್ದಾಗಿ ಹೇಳಿದರು. ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುವ ದೃಷ್ಟಿಯಿಂದ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಹೊಸ ಸರ್ಕಾರ ರಚನೆ ಮಾಡಿಕೊಂಡಿದ್ದಾಗಿ ಹೇಳಿ, 2008-13 ರಾಜ್ಯದಲ್ಲಿದ್ದ ಬಿಜೆಪಿ ಸರ್ಕಾರವು ಉತ್ತಮ ಆಡಳಿತ ನೀಡುವಲ್ಲಿ ವಿಫಲವಾಗಿತ್ತೆಂದು ಟೀಕಿಸಿದರು. ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಮೈತ್ರಿ ಸರ್ಕಾರ ರಚನೆಯಾಗಿದ್ದು, ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಯಾವುದೇ ಗೊಂದಲವಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಪ್ರಮುಖರು ಒಂದೆಡೆ ಸೇರಿ ಯಾವ ಪಕ್ಷಕ್ಕೆ ಯಾವ ಯಾವ ಖಾತೆ ಹಂಚಿಕೊಳ್ಳಬೇಕೆಂಬುದರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಕೈಗೊಳ್ಳುವರೆಂದು ಪರಮೇಶ್ವರ್ ತಿಳಿಸಿದರು. ಅಧಿಕಾರ ಹಂಚಿಕೆ ಬಗ್ಗೆ ಸಹ ಚರ್ಚೆ ಮಾಡಲಾಗುವುದು. ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅನಂತರ ಮುಖ್ಯಮಂತ್ರಿಗಳು ಆಡಳಿತವನ್ನು ಚುರುಕುಗೊಳಿಸುವರೆಂದು ತಿಳಿಸಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರನ್ನು ಭೇಟಿ ಮಾಡಿದ್ದರ ಬಗ್ಗೆ ಬೇರೆ ಯಾವುದೇ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲವೆಂದು ಉಪಮುಖ್ಯಮಂತ್ರಿಗಳು ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಸ್ವೀಕಾರ ಮಾಡಿದ ಮೇಲೆ ಪ್ರಥಮ ಬಾರಿಗೆ ಪರಮಪೂಜ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡ್ತಾ ಇದ್ದೇನೆ. ಇವತ್ತು ಏನು ಹೊಸ ಸರ್ಕಾರ ರಚನೆಯಾಗಿದೆ, ಈ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷ, ಜನತಾದಳ, ಎಸ್ ಅವರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ. ಇದು ಕಾನೂನಿನಲ್ಲಿ ಅವಕಾಶ ಇದೆ. ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ, ಇದಕ್ಕೆ ಯಾವ ಟೀಕೆ ಟಿಪ್ಪಣಿಗಳ ಅಗತ್ಯ ಇಲ್ಲ. ನಮ್ಮ ಉದ್ದೇಶ 2008-13 ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಮತ್ತೊಂದು ಬಾರಿ ಅಂಥದ್ದೇ ಸರ್ಕಾರ ಬರಬಾರದು. ಈಗಾಗಲೇ ಕರ್ನಾಟಕ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ, ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಅದನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಬಾರದು. ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ಯೋಜನೆ ಅನುಷ್ಠಾನದ ಜೊತೆಗೆ ಸ್ಮಾರ್ಟ್ ಸಿಟಿ ಯೋಜನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ಪರಮೇಶ್ವರ್ ಹೇಳಿದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಮಾಜಿ ಶಾಸಕರಾದ ಡಾ ರಫೀಕ್ ಅಹಮದ್, ಆರ್ ನಾರಾಯಣ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ, ಮಾಜಿ ಅಧ್ಯಕ್ಷ ರಾಮಕೃಷ್ಣ, ಮುಖಂಡರುಗಳಾದ ನಿಂಗರಾಜು, ರಾಯಸಂದ್ರ ರವಿಕುಮಾರ್, ತುಬಿ ಮಲ್ಲೇಶ್, ಪ್ರತಾಪ್ ಸೇರಿದಂತೆ ನೂರಾರು ಕಾರ್ಯಕರ್ತರು ನೂತನ ಉಪಮುಖ್ಯಮಂತ್ರಿಗಳಿಗೆ ಪುಷ್ಪಗುಚ್ಛ ನೀಡಿ ಅದ್ದೂರಿ ಸ್ವಾಗತ ನೀಡಿದರು. ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾಜಿ ಶಾಸಕರಾದ ಕೆಎನ್ ರಾಜಣ್ಣ, ರಫೀಕ್ ಅಹಮದ್ ರವರ ನಿವಾಸಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ತೆರಳಿದರು. ತುಮಕೂರಿನ ವಿವೇಕಾನಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸಿದ ಆಡಳಿತ ಮಂಡಳಿ ಪೋಷಕರ ಆಕ್ರೋಶಕ್ಕೆ ಗುರಿಯಾಗಿದೆ. We'll be right back.
ಶಾಲೆಗಳು ಅಂದ್ರೆ ಮಕ್ಕಳ ಭವಿಷ್ಯಕ್ಕೆ ಬುನಾದಿಯಾಗುವ ಜ್ಞಾನ ದೇಗುಲಗಳು. ಶಿಕ್ಷಕರು ಅಂದ್ರೆ ಮಕ್ಕಳ ಪಾಲಿನ ಮಾರ್ಗದರ್ಶಕರು ಅಂತಾರೆ. ಆದರೆ ತುಮಕೂರಿನ ವಿನೋಬ ನಗರದಲ್ಲಿರುವ ವಿವೇಕಾನಂದ ಪ್ರೌಢಶಾಲೆ ಮಕ್ಕಳ ಭವಿಷ್ಯ ರೂಪಿಸುವ ಬದಲು ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಇಡಲು ಮುಂದಾಗಿದೆ. ಏಕಾಏಕಿ ಮಕ್ಕಳಿಗೆ ಪ್ರವೇಶ ನಿರಾಕರಿಸುವ ಮೂಲಕ ನೂರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಲು ಮುಂದಾಗಿದೆ. ಈ ಶಾಲೆಯಲ್ಲಿ ನಾವು ಯಾಕಾದರೂ ಓದಿದೆವೋ ಎಂದು ವಿದ್ಯಾರ್ಥಿಗಳು ಶಾಪ ಹಾಕುವಂತಾಗಿದೆ. ಶಾಲಾ ಆಡಳಿತ ಮಂಡಳಿ ನಿರ್ಧಾರಕ್ಕೆ ಮಕ್ಕಳು ಪೋಷಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹಲವು ವರ್ಷಗಳ ಹಿಂದೆ ತುಮಕೂರಿನ ವಿನೋಬ ನಗರದಲ್ಲಿ ವಿವೇಕಾನಂದ ಶಾಲೆ ಆರಂಭವಾಗುತ್ತಿದೆ. ಮುಂದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆರಂಭವಾಗಿ ನೂರಾರು ಮಕ್ಕಳು ಈ ಶಾಲೆಗೆ ಪ್ರವೇಶ ಪಡೆಯುತ್ತಾರೆ. ಮುಂದೆ ವಿವೇಕಾನಂದ ಸಂಸ್ಥೆ ಶಿವಮೊಗ್ಗದಲ್ಲಿ ಬೆಳೆಯುತ್ತಿದೆ. ಸುತ್ತಮುತ್ತಲಿನ ಬಡಾವಣೆಗಳ ವಿದ್ಯಾರ್ಥಿಗಳೆಲ್ಲ ಈ ಶಾಲೆಗೆ ಇಷ್ಟಪಟ್ಟು ಸೇರ್ತಾರೆ. ವಿನೋಬ ನಗರ ಒಂದರಲ್ಲೇ ವಿವೇಕಾನಂದ ಸಂಸ್ಥೆಯ ನಾಲ್ಕು ಶಾಲೆಗಳು ಆರಂಭವಾಗಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡಲಾರಂಭಿಸುತ್ತಿದೆ. ಈ ಶಾಲೆಗಳೆಲ್ಲವೂ ಸರ್ಕಾರದ ಅನುದಾನದ ವ್ಯಾಪ್ತಿಗೆ ಒಳಪಟ್ಟಿವೆ. ಮುಂದೆ ವಿವೇಕಾನಂದ ಸಂಸ್ಥೆಯಿಂದ ಇಂಗ್ಲಿಷ್ ಮೀಡಿಯಂ ಶಾಲೆ ಆರಂಭವಾಗುತ್ತದೆ. ಇಲ್ಲಿಗೆ ನೂರಾರು ಮಕ್ಕಳು ದಾಖಲಾಗುತ್ತಾರೆ. ಆ ಶಾಲೆಯು ಅತಿ ಬೇಗ ಬೆಳವಣಿಗೆ ಕಾಣುತ್ತದೆ. ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಸುಮಾರು 350 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ. ಉತ್ತಮ ಫಲಿತಾಂಶ ಕೂಡ ದೊರೆಯುತ್ತದೆ. ಇದೀಗ ಈ ಶಾಲೆ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿದೆ. ಶಾಲಾ ಆಡಳಿತ ಮಂಡಳಿ ಕ್ಷುಲ್ಲಕ ಕಾರಣ ನೀಡಿ ಇಂಗ್ಲಿಷ್ ಮೀಡಿಯಂನ ಎಂಟು ಒಂಬತ್ತು ಹತ್ತನೇ ತರಗತಿಯನ್ನ ಈ ಶೈಕ್ಷಣಿಕ ಸಾಲಿನಿಂದ ನಿಲ್ಲಿಸಲಾಗುತ್ತಿದೆ ಎಂದು ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಣೆ ಹಾಕಿದೆ. ಇದನ್ನ ಕಂಡು ಗಾಬರಿಯಾದ ಮಕ್ಕಳು ತಮ್ಮ ಪೋಷಕರಿಗೆ ವಿಷಯ ತಿಳಿಸಿದ್ದಾರೆ. ತಕ್ಷಣ ಮಕ್ಕಳೊಂದಿಗೆ ಶಾಲೆಗೆ ಆಗಮಿಸಿದ ಪೋಷಕರು ಶಿಕ್ಷಕರನ್ನ ವಿಚಾರಿಸಿದ್ದಾರೆ. ಶಿಕ್ಷಕರು ಕೂಡ ಸರಿಯಾದ ಉತ್ತರ ನೀಡದೆ ನುಣುಚಿಕೊಳ್ಳುವ ಯತ್ನ ಮಾಡಿದ್ದಾರೆ. ಆಡಳಿತ ಮಂಡಳಿ ನಿರ್ಧಾರ ಎಂದು ಹೇಳಿ ಕೈತೊಳೆದುಕೊಂಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಪೋಷಕರು ಶಾಲೆಯಿಂದ ಎಲ್ಲ ಮಕ್ಕಳನ್ನ ಹೊರಗೆ ಕಳಿಸಿ ಬೀಗ ಹಾಕಿದ್ದಾರೆ. ಯಾವ ಕಾರಣದಿಂದ ದಾಖಲಾತಿ ಮಾಡಿಕೊಳ್ತಿಲ್ಲ ಎಂಬುದನ್ನ ತಿಳಿಸಬೇಕು. ಆಡಳಿತ ಮಂಡಳಿಯವರು ಬರಬೇಕು ಎಂದು ಪಟ್ಟು ಹಿಡಿದರು. ಶಾಲೆಯನ್ನ ಮುಚ್ಚುವುದಾದರೆ ಮೊದಲು ತಿಳಿಸಬೇಕಾಗಿತ್ತು. ಮಾರ್ಕ್ಸ್ ಕಾರ್ಡ್ ಕೊಡುವಾಗಲಾದರೂ ತಿಳಿಸಿದ್ರೆ ನಾವು ಬೇರೆ ದಾರಿ ನೋಡಿಕೊಳ್ತಿದ್ದೇವೆ. ಈಗ ಏಕಾಏಕಿ ಹೇಳಿದರೆ ನಾವು ಎಲ್ಲಿಗೆ ಹೋಗಬೇಕು? ಶಾಲೆಗಳು ಆರಂಭವಾಗಿ ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಆದರೆ ನಮ್ಮ ಮಕ್ಕಳಿಗೆ ಇದೆಂತ ಶಿಕ್ಷೆ? ಸ್ಕೂಲ್ನ ಮುಖ್ಯಸ್ಥರು ಬಂದು ನಮಗೆ ಕಾರಣ ತಿಳಿಸಬೇಕು. ನಮ್ಮ ಮಕ್ಕಳನ್ನ ದಾಖಲು ಮಾಡಿಕೊಳ್ಬೇಕು ಎಂದು ಆಗ್ರಹಿಸಿದ್ರು. ಸೇರುವಾಗ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಸ್ಕೂಲ್ ಏನೋ ಟೀಚರ್ಸ್ ದುರ್ನಡತೆಯಿಂದ ಶಾಲೆ ಬಂದ್ ಮಾಡಿದೀವಿ ಅಂತ ಹೇಳ್ತಾರೆ. ಇದಕ್ಕಿದ್ರೆ ಹಿಂಗ್ ಮಾಡ್ಬಿಟ್ರೆ ನಾವ್ ಎಲ್ಗೆ ಹೋಗೋದು? ಮಕ್ಕಳು ಅಷ್ಟೊಂದು ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗುತ್ತೆ? ಅವ್ರು ಏನು ಪರಿಹಾರ ಮಾಡಿದ್ರೆ, ಅವರು ಟೀಚರ್ಸ್ ಏನ್ ಹೇಳ್ತಾರೆ, ಅವರು ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ವಿ ಎಲ್ಲಿ ಅಂತ ಕೇಳಿದ್ರು, ಒಂದು ಅಡ್ರೆಸ್ ಹೇಳಲ್ಲ. ಅವರು ಏನಾರು ಒಂದು ತೀರ್ಮಾನ ಹೇಳೋದಾದ್ರೆ ಈ ಮಕ್ಕಳ ಗತಿ ಏನು, ಮಕ್ಕಳ ಎಜುಕೇಷನ್ ಗತಿ ಏನು? ಅವ್ರು ಇದೀಗಿನ ಬೇರೆ ಸ್ಕೂಲಲ್ಲಿ ಸೇರಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಒಂದೇ ಸಲ 500-600 ಮಕ್ಕಳು ಎಲ್ಲಿ ಸೇರಿಸ್ಬೇಕು? ಕಾರಣ ಏನು ಹೇಳಿ, ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ, ಯಾರೋ ಇಬ್ರು ಟೀಚರ್ ದುರ್ನಡತೆಯಿಂದ ಶಾಲೆ ಬಂದ್ ಮಾಡಿದೀವಿ ಅಂತ. ಅದೇನ್ ರೀಸನ್ ಒಬ್ರು ಹೇಳಲ್ಲ, ಟೀಚರ್ಸ್ ಇಷ್ಟು ಜನ ಇದ್ದಾರೆ, ರೀಸನ್ ಒಬ್ರು ಹೇಳಲ್ಲ. ಮಕ್ಕಳು ಬಂದು ಪ್ರಿ ಕೇಜಿಲಿಂದ ಇಲ್ಲೇ ಓದಿಸ್ತಾ ಇರೋ ಸರ್. ನಾವು ಓದಿಸ್ಬಿಟ್ಟು ಇಲ್ಲಿ ವಿವೇಕಾನಂದ ಅಲ್ಲಿ ಸೇರಿಸಿದೀವಿ. ಹೋದ ವರ್ಷ ಅವ್ರು ಹೇಳ್ಬೇಕಾಯ್ತು, ಇಲ್ಲಣ್ಣ ಮಾಸ್ ಕಾರ್ಡ್ ಕೊಡುವಾಗ್ಲಣ್ಣ ಹೇಳ್ಬೇಕಾಯ್ತು, ಇಲ್ಲಮ್ಮ ಈ ವರ್ಷ ನಾನು ಇಸ್ಕೋಲ್ ನಡೆಸಲ್ಲ, ಬೇಡ ನಾವು ನೀವು ಮಾಸ್ ಕಾರ್ಡ್ ಬೇರೆ ಎಲ್ಲ ಸೇರಿಸ್ಕೊಳ್ರಿ ಅಂದ್ಬಿಟ್ಟು. ಈಗ ಇಸ್ಕೋಲ್ಗೆ ಹೋಗಿದ ಮೇಲೆ ನೀವು ಹೋಗಿ ಮಾಸ್ಟರ್ ಕೇಳ್ರಿ, ನಾವು ಮುಚ್ಚಿಬಿಡ್ತೀವಿ. ನೋಡ ಇವಾಗ ಯಾರು ಸೇರಿಸ್ಕೊಂತಾರೆ ಹೇಳಿ? ಇವಾಗ ಮಾಸ್ಟರ್ಗಳ ಕೇಳಿದ್ರೆ ಮಾಸ್ಟರ್ ಕಾಣುತ್ತಾರೆ, ಮಾಸ್ಟರ್ ಕೇಳಿದ್ರೆ ಮಾಸ್ಟರ್ ಇರಲ್ಲ, ಯಾರು ಹೋಗಿ ಕೇಳೋಣ? ಅವ್ ಮಿಸ್ಗಳೇ ಕರ್ಸ್ಬೇಕು ಇಲ್ಲಿ ಮಾಸ್ಟರ್, ಆ ತಕ ನಾವ್ ಇಲ್ಲಿ ಹೋಗಲ್ಲ. ಇತ್ತ ಶಾಲೆ ಮುಚ್ಚಲು ಕಾರಣವಾಗಿರುವುದು ಅಣ್ಣ ತಮ್ಮಂದಿರ ದಾಯಾದಿಗಳ ಕಲಹ ಎಂಬ ಮಾತುಗಳು ಕೇಳಿಬಂದಿವೆ. ಶಿವಣ್ಣ ಎಂಬುವವರು ವಿವೇಕಾನಂದ ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿದ್ದಾರೆ. ಇವರ ಮಕ್ಕಳಾದ ಪ್ರಕಾಶ್ ಮತ್ತು ಪ್ರಸಾದ್ ಶಾಲೆಯ ಉಸ್ತುವಾರಿ ನೋಡಿಕೊಂಡಿದ್ದಾರೆ. ಮುಂದೆ 4-5 ಶಾಲೆಗಳು ಆರಂಭವಾಗಿ ಆರ್ಥಿಕ ಲಾಭದಲ್ಲಿ ಸಾಗುತ್ತದೆ. ಹೀಗಿರುವಾಗ ಪ್ರಕಾಶ್ ಮತ್ತು ಪ್ರಸಾದ್ ಮಧ್ಯೆ ಶಾಲೆಗಳ ಹಂಚಿಕೆ ವಿಚಾರದಲ್ಲಿ ಗಲಾಟೆ ಶುರುವಾಗುತ್ತದೆ. ತಂದೆ ಶಿವಣ್ಣ ಚಿಕ್ಕ ಮಗ ಪ್ರಸಾದ್ ಬೆಂಬಲಕ್ಕೆ ನಿಲ್ಲುತ್ತಾರೆ.
ಕೆಲ ಶಿಕ್ಷಕರು ಕೂಡ ಇವರ ತಾಳಕ್ಕೆ ತಕ್ಕ ರೀತಿ ಕುಣಿಯುತ್ತಿದ್ದಾರೆ. ಮುಂದೆ ಶಾಲೆಯಲ್ಲಿನ ವ್ಯವಸ್ಥೆ ಅಧ್ವಾನವಾಗಿ ಈಗ ಇಂಗ್ಲಿಷ್ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ಶಿವಣ್ಣನ ಮೊದಲ ಮಗ ಪ್ರಕಾಶ್ ಪ್ರತಿಕ್ರಿಯೆ ನೀಡಿ, ಶಾಲಾ ಆಡಳಿತ ಮಂಡಳಿ ವಿಚಾರದಲ್ಲಿ ನನ್ನದೇನೂ ಪಾತ್ರ ಇಲ್ಲ, ಮಕ್ಕಳ ಪೋಷಕರು ಯೋಚಿಸಿ ಅವರ ಸ್ವಂತ ತೀರ್ಮಾನ ಕೈಗೊಳ್ಳಬೇಕಿದೆ, ಆಡಳಿತ ನೋಡಿಕೊಳ್ಳುತ್ತಿರುವವರು ಮಕ್ಕಳ ಪೋಷಕರಿಗೆ ಉತ್ತರ ನೀಡಬೇಕಿದೆ ಎಂದು ತಿಳಿಸಿದ್ದಾರೆ. ಆತ್ಮೀಯ ಪೋಷಕರೇ, ವಿವೇಕಾನಂದ ಶಾಲೆಯ ಮುಖ್ಯ ಶಿಕ್ಷಕ ಶಿವಪ್ರಕಾಶ್ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡಿದ್ದೇನೆಂದರೆ, ಕಳೆದ 2 ವರ್ಷಗಳಿಂದ ಆಡಳಿತ ಮಂಡಳಿ ವೈಖರಿಯಿಂದ ನಾನು ಆ ಕಡೆ ಶಾಲೆಗಳನ್ನು ನೋಡ್ಕೊಳ್ತಾ ಇಲ್ಲ. ಇದರ ಬಗ್ಗೆ ಪೋಷಕರು ತಮ್ಮ ಗಮನ ಹರಿಸಿ ತಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿಕೊಂಡು ವಿದ್ಯಾಭ್ಯಾಸ ನಡೆಸಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಮುಂದೆ ಆಗುವಗಳಿಗೆ ನಾನು ಯಾವುದೇ ರೀತಿಯ ಕಾರಣಕರ್ತನಲ್ಲ. ಇವತ್ತಿನ ಆಕ್ಸಿಡೆಂಟ್ ಇದೆಲ್ಲ ನಡೀತು, ಇದರಲ್ಲಿ ಯಾವುದೇ ರೀತಿಯ ನನ್ನ ಕುಮ್ಮಕ್ಕಾಗಲಿ ಯಾವುದು ಇರುವುದಿಲ್ಲ. ಇದೆಲ್ಲ ಮಾನ್ಯ ಆಡಳಿತ ಮಂಡಳಿಯವರು ಮತ್ತು ನನ್ನ ತಮ್ಮನಾದ ಶಿವಪ್ರಸಾದ್ ಅವರೇ ಇದಕ್ಕೆ ಕಾರಣ. ನನಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ದಯಮಾಡಿ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಬೇರೆ ಶಾಲೆಗೆ ಸೇರಿಸ್ಕೊಂಡು ನಮ್ಮನ್ನು ಉಳಿಯಲು ಬಿಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಒಟ್ಟಾರೆ ಅಣ್ಣ ತಮ್ಮಂದಿರ ಕಲಹದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಪೆಟ್ಟು ಬೀಳುವಂತಾಗಿದೆ. ಈಗಾಗಲೇ ಶಾಲೆಗಳು ಆರಂಭವಾಗಿ ಮಕ್ಕಳೆಲ್ಲ ಖುಷಿಯಾಗಿ ಸ್ಕೂಲ್ನತ್ತ ಹೆಜ್ಜೆ ಹಾಕ್ತಿದ್ದಾರೆ. ಆದರೆ ಈ ಶಾಲೆಯಲ್ಲಿ ಪ್ರವೇಶ ಸಿಗದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಸ್ವಾಮಿ ವಿವೇಕಾನಂದರು ದೇಶದ ಸಂಸ್ಕೃತಿ, ಯುವಶಕ್ತಿಯ ಸಾಮರ್ಥ್ಯ, ವಿದ್ಯಾರ್ಥಿಗಳ ತಾಕತ್ತು ಎಂತದ್ದು ಎಂಬುದನ್ನು ಜಗತ್ತಿಗೆ ಸಾರಿದರು. ಅಂತಹ ಮಹಾನ್ ನಾಯಕನ ಹೆಸರು ಇಟ್ಟುಕೊಂಡಿರುವ ಈ ವಿವೇಕಾನಂದ ಶಾಲೆ ವಿದ್ಯಾರ್ಥಿಗಳನ್ನ ಬೀದಿಗೆ ತಳ್ಳಿದೆ. ಬಿಇಒ ಹಾಗೂ ಡಿಡಿಪಿಐ ಇತ್ತ ಗಮನ ಹರಿಸಿ ಸಂಸ್ಥೆಯ ಕೆಟ್ಟ ನಿರ್ಧಾರಕ್ಕೆ ಕಡಿವಾಣ ಹಾಕಿ ಮಕ್ಕಳನ್ನ ಕಾಪಾಡಬೇಕಿದೆ. ಕುಣಿಗಲ್ ತಾಲೂಕು ಸಿ ಹೊಸಕೆರೆಯಲ್ಲಿ ಸಿಮೆ ಹಸುಗಳು ನಿಗೂಢ ವೈರಸ್ ಜ್ವರದ ಸೋಂಕಿಗೆ ಸಾವನ್ನಪ್ಪುತ್ತಿವೆ. ಇದರಿಂದ ರೈತರು ಆತಂಕಗೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಹೋಬಳಿಯ ಸಿ ಹೊಸಕೆರೆ ಗ್ರಾಮದಲ್ಲಿ ನಿಗೂಢ ವೈರಸ್ ಜ್ವರದ ಸೋಂಕಿಗೆ ಹಸು ಎಮ್ಮೆಗಳು ಸಾವನ್ನಪ್ಪುತ್ತಿದ್ದು ಗ್ರಾಮದ ಹೈನುಗಾರ ಕಂಗಲಾಗಿ ಪರದಾಡುವಂತಾಗಿದ್ದಾರೆ. ಹೈನುಗಾರಿಕೆ ನಂಬಿ ಜೀವನ ನಡೆಸುತ್ತಿದ್ದ ಹತ್ತಾರು ಕುಟುಂಬಗಳು ಬೀದಿಗೆ ಬೀಳುವಂತಾಗಿದೆ. ಸಿ ಹೊಸಕೆರೆ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ನಿಗೂಢ ವೈರಾಣು ಜ್ವರಕ್ಕೆ 20 ಸಿಮೆ ಹಸುಗಳು, 1 ಎಮ್ಮೆ ಮೃತಪಟ್ಟಿದ್ದು ಇನ್ನೂ 10 ಹೆಚ್ಚು ಹಸುಗಳು ಕೊನೆ ದಿನ ಎಣಿಸುತ್ತಿರುವುದು ಗ್ರಾಮದ ಹೈನುಗಾರರ ಆತಂಕಕ್ಕೆ ಕಾರಣವಾಗಿದೆ. ಸಕಾಲದಲ್ಲಿ ರೋಗ ಪತ್ತೆ ಹಚ್ಚಲು ವಿಳಂಬ ಮಾಡಿದ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳ ವಿರುದ್ದ ಹಿಡಿಶಾಪ ಹಾಕಿದ್ದಾರೆ. ಸಿ ಹೊಸಕೆರೆ ಗ್ರಾಮದಲ್ಲಿ 250 ಹೆಚ್ಚು ಹಸು ಎಮ್ಮೆಗಳಿದ್ದು ದಿನವೊಂದಕ್ಕೆ 1200 ರಿಂದ 1300 ಲೀಟರ್ ಹಾಲು ಸಂಗ್ರಹಣೆ ಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂಲಕ ತುಮೂಲ್ಗೆ ಹಾಕುವ ಮೂಲಕ ಇಲ್ಲಿನ ಗ್ರಾಮಸ್ಥರು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಕಳೆದ 4 ವರ್ಷದಿಂದ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಕೃಷಿ ಚಟುವಟಿಕೆಯಿಂದ ಯಾವುದೇ ಜೀವನ ಭದ್ರತೆ ಇಲ್ಲದ ಕಾರಣ ಜನರು ಹೈನುಗಾರಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡುವ ಮೂಲಕ ತಮ್ಮ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಗ್ರಾಮದ ಬಹುತೇಕ ಮಂದಿ ಖಾಸಗಿ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಸಿಮೆ ಹಸು ಎಮ್ಮೆಗಳನ್ನು ಸಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಕಳೆದ 1 ವಾರದಿಂದ ನಿಗೂಢ ವೈರಾಣು ಜ್ವರದಿಂದ ಹಸುಗಳು ಮೇಯುವುದು ಬಿಟ್ಟು 24 ಗಂಟೆಯೊಳಗೆ ಯಾವುದೇ ಚಿಕಿತ್ಸೆ ನೀಡಿದರೂ ಜ್ವರ ತೀವ್ರವಾಗಿ ಬಾಯಿ ಗುದದ್ವಾರದ ಮೂಲಕ ರಕ್ತಕಾರಿ ಒದ್ದಾಡಿ ಮೃತಪಡುತ್ತಿದ್ದು ಹಸುಗಳ ಮಾಲೀಕರನ್ನು ಗ್ರಾಮಸ್ಥರನ್ನು ಕಂಗಲಾಗಿಸಿದೆ. ಗ್ರಾಮಸ್ಥರ ತೀವ್ರ ಒತ್ತಡಕ್ಕೆ ಮಣಿದ ಹಾಲು ಸಹಕಾರ ಸಂಘದವರು ಒಕ್ಕೂಟದ ವೈದ್ಯರು ತಜ್ಞರನ್ನು ಕರೆಸಿ ತಪಾಸಣೆ ಮಾಡಿಸಿದ್ದು ಅವರಿಗೂ ನಿಖರವಾದ ಕಾರಣ ತಿಳಿಯದ ಹಿನ್ನೆಲೆಯಲ್ಲಿ ಪಶುಸಂಗೋಪನಾ ಇಲಾಖೆಯ ಗಮನಕ್ಕೆ ತಂದ ಮೇರೆಗೆ ಮಂಗಳವಾರ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಶಶಿಕಾಂತ ಬೂದಿಹಾಳ್ ತಮ್ಮ ವೈದ್ಯರೊಂದಿಗೆ ಗ್ರಾಮದಲ್ಲಿ ಮಂಗಳವಾರ ಮೊಕ್ಕಾಂ ಮಾಡಿ ಹಸುಗಳ ಸಾವಿಗೆ ನಿಖರ ಕಾರಣ ಹುಡುಕಲು ಅಗತ್ಯ ಕ್ರಮ ಕೈಗೊಂಡರು. ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮನೆ ಮನೆ ಹೋಗಿ. ಅದು ಮುಂಜಾಗ್ರತೆ ಕ್ರಮವಾಗಿ ನಾವು ಈಗಾಗಲೇ 2 ವರ್ಷದಲ್ಲಿ 2 ಸಲ ನಾವು ವ್ಯಾಕ್ಸಿನೇಷನ್ ಹಾಕ್ತೀವಿ ಸರ್. ರೋಗ ಬರೋ ಮುಂಚೆ ಇದು ಹಾಕಿದ್ರು ಕೂಡ ಕೆಲವರು ಇದು ನಾನ್ ವ್ಯಾಕ್ಸಿನೇಟೆಡ್ ಅಂದರೆ ಯಾರು ಡೋಸ್ ನಾಟ್ ವ್ಯಾಕ್ಸಿನೇಟೆಡ್ ಅವಕ್ಕೂ ಮಾತ್ರ ಡೆತ್ ಆಗಿದೆ. ಬಟ್ ಕೆಲವೊಂದು ಕೊಂಡು ತಂದಿರ್ತಾರೆ ಮಾರ್ಕೆಟ್ನಲ್ಲಿ ಅವರು ಕೊಂಡು ತಂದಿರ್ತಾರೆ ಅಂತ ಕೂಡ ಆಗಿದೆ. ಈಗಾಗಲೇ ನಾವೆಲ್ಲ ಮತ್ತಿವತ್ತು ಸೈಂಟಿಸ್ಟ್ ಬರ್ತಾ ಇದ್ದಾರೆ ಸರ್. ಬಂದು ಮತ್ತೆ ಫರ್ದರ್ ಏನು ಮಿಕ್ಸ್ ಇನ್ಫೆಕ್ಷನ್ ಏನಾದರೂ ಇದ್ರೆ ಮತ್ತೆ ಅದು ಫರ್ದರ್ ಇದು ಮಾಡ್ತಾ ಇದ್ವಿ. ಡೆತ್ ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕಾಗಿ ಮೇಲೆ ನಾವು ಈಗಾಗಲೇ ಇಟ್ಸ್ ವೈರಸ್ ದೇರ್ ಇಸ್ ನೋ ಟ್ರೀಟ್ಮೆಂಟ್ ಫಾರ್ ಇಟ್ ಓನ್ಲಿ ಇಟ್ ಇಸ್ ಅಫೆಕ್ಟೆಡ್ ಆಯ್ತಾ ಟ್ರೀಟ್ಮೆಂಟ್ ಅದು ಮಾಡ್ಬೇಕು ನಾವು ಸಪೋರ್ಟಿವ್ ಆಗಿ ಮಾಡಬೇಕು. ಫುಟ್ ಮೌತ್ ಡಿಸೀಸ್ ನಾವು ಈಗ ಸಸ್ಪೆಕ್ಟ್ ಮಾಡಿದೀವಿ. ನಮ್ಗೆ ಈಗ ಉಪನಿರ್ದೇಶಕ ಡಾಕ್ಟರ್ ಶಿವರುದ್ರಪ್ಪ ಸಹ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಧರ್ಮಸ್ಥಳ ಸಂಸ್ಥೆ ತಿಪಟೂರು ತಾಲೂಕು ಅರಚನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಆರಂಭಿಸಿತು.
ಕೆರಗೋಡಿ ರಂಗಾಪುರ ಮಠದ ಗುರು ಪರದೇಶಿಕೇಂದ್ರ ಸ್ವಾಮೀಜಿ ಕಾಮಗಾರಿಗೆ ಚಾಲನೆ ನೀಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ತಿಪಟೂರು ತಾಲೂಕು ಅರಚನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿ ಕೈಗೊಂಡಿದೆ. ಹಲವಾರು ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಧರ್ಮಸ್ಥಳ ಸಂಸ್ಥೆ ಕೆರೆಗಳ ಹೂಳು ತೆಗೆದು ಹೆಚ್ಚಿನ ಪ್ರಮಾಣದ ಮಳೆ ನೀರು ಸಂಗ್ರಹವಾಗುವ ಮಹತ್ತರ ಯೋಜನೆ ಆರಂಭಿಸಿದೆ. ಜಿಲ್ಲೆಯ ಹಲವು ಕೆರೆಗಳ ಹೂಳೆತ್ತಿ ರೈತರಿಗೆ ನೆರವಾಗಿದೆ. ತಿಪಟೂರು ಬಳಿಯ ಅರಚನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿ ಕರಗುಂಡ ರಂಗಾಪುರ ಕ್ಷೇತ್ರದ ಗುರುಪರದೇಶಿ ಕೇಂದ್ರ ಸ್ವಾಮೀಜಿ ಭೂಮಿಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಧರ್ಮಸ್ಥಳ ಸಂಸ್ಥೆ ಸಾರ್ಥಕ ಸಮಾಜ ಸೇವಾ ಕಾರ್ಯ ಮಾಡುತ್ತಿದೆ ಎಂದು ಸ್ವಾಮೀಜಿ ಶ್ಲಾಘಿಸಿದರು. ಅರ್ಜುನಹಳ್ಳಿ ಕೆರೆ ಹೂಳು ತೆಗೆಯುವ ಸುಮಾರು 7 ಲಕ್ಷ ರೂಪಾಯಿ ಅನುದಾನದ ಕಾಮಗಾರಿ ಆರಂಭವಾಯಿತು. ಒಂದು ಕೆರೆ ಅಭಿವೃದ್ಧಿಯಾಗಿ ನೀರು ತುಂಬಿದರೆ ಆ ಗ್ರಾಮದ ಜೀವನ ಮಟ್ಟ ಸುಧಾರಣೆಯಾಗುತ್ತದೆ, ಅಂತರ್ಜಲ ವೃದ್ಧಿಯಾಗುತ್ತದೆ, ದನ ಕರುಗಳಿಗೆ ಕುಡಿಯಲು ನೀರು ದೊರೆಯುತ್ತದೆ ಎಂದು ಧರ್ಮಸ್ಥಳ ಸಂಸ್ಥೆ ಜಿಲ್ಲಾ ಯೋಜನಾಧಿಕಾರಿ ರಾಧಾಕೃಷ್ಣ ಹೇಳಿದರು. ಮನುಷ್ಯನ ಎಲ್ಲ ಸಮಸ್ಯೆ ಬೇಡಿಕೆಗಳಿಗೆ ಪ್ರಕೃತಿಯಲ್ಲಿ ಪರಿಹಾರವಿದೆ. ಪ್ರಕೃತಿಯನ್ನ ಉಳಿಸಿ ರಕ್ಷಿಸಬೇಕು. ದೇವಾಲಯಗಳು ಮಠ ಮಾನ್ಯಗಳು ಮನುಷ್ಯನಿಗೆ ನೆಮ್ಮದಿ ತರುವ ತಾಣಗಳು. ಪ್ರಕೃತಿ ಮನುಷ್ಯನಿಗೆ ಅಗತ್ಯ ಪೂರೈಸುತ್ತದೆ ಎಂದರು. ಇದು ದೊಡ್ಡ ಸೇವೆ ಇದು. ಯಾಕಂದ್ರೆ ಒಬ್ಬರಿಗೆ ಕುಡಿಯುವ ನೀರನ್ನು ಒಂದು ದಿವಸ ಕೊಡಬಹುದು, ಅವ್ ಕುಡಿದು ನಾಳೆ ಅವನಿಗೆ ಮತ್ತೆ ಪುನಃ ಕೊಡಬೇಕಾಗತ್ತೆ. ಆದ್ರೆ ಒಂದು ಕೆರೆಯ ಹೂಳನ್ನ ಎತ್ತಿದ್ರೆ, ದೇವರು ಕರುಣೆಯನ್ನು ತೋರಿಸಿದ್ರೆ, ಆ ಕೆರೆ ತುಂಬಿದ್ರೆ ಸಾವಿರಾರು ಕುಟುಂಬಗಳು ಅದರಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗುತ್ತೆ, ಜನರಿಗೆ ಕುಡಿಯುವ ನೀರು ಸಿಗುತ್ತೆ, ಕೃಷಿಗೆ ನೀರು ಕುಡಿಯೋ ಸಿಗುತ್ತೆ. ಒಬ್ಬ ಕೃಷಿಕ ಆ ನೀರಿಂದ ಕೃಷಿ ಮಾಡಿದಾಗ ಸಾವಿರಾರು ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ. ಒಟ್ಟಿನಲ್ಲಿ ಇಡೀ ಸಮುದಾಯಕ್ಕೆ ಉಪಯೋಗ ಆಗುವಂತಹ ಕೆರೆಯ ಉಳೆತ್ತುವ ಕೆಲಸ ಇದು, ಅತ್ಯಂತ ಒಳ್ಳೆಯ ಕೆಲಸ ಅಂತ ತೀರ್ಮಾನಿಸಿದ ಪೂಜ್ಯ ಹೆಗಡೆಯವರು ಅದನ್ನೇ ಒಂದು ಕಾರ್ಯಕ್ರಮವನ್ನಾಗಿಟ್ಟುಕೊಂಡರು. ಕಳೆದ ವರ್ಷ ಇಡೀ ರಾಜ್ಯದಲ್ಲಿ 86 ಕೆರೆಗಳನ್ನ ಹೂಳೆತ್ತುವ ಕೆಲಸವನ್ನ ಮಾಡಿಸಿದ್ರು. ದೇವರ ದಯದಿಂದ ಮಂಜುನಾಥ ಸ್ವಾಮಿ ಮತ್ತೆ ಎಲ್ಲ ದೇವರುಗಳ ದಯದಿಂದ ಕಳೆದ ವರ್ಷ ಒಳ್ಳೆ ಮಳೆಯಾಗಿ ಆ ಕೆರೆ ಎಲ್ಲ ತುಂಬಿದ್ರು. ಬಹಳ ಸಂತೋಷ ಪಟ್ಟಿದ್ದೇವೆ. ಅದೇ ರೀತಿ ಈ ವರ್ಷ 150 ಕೆರೆಗಳ ಯೋಜನೆಯನ್ನು ಹಾಕೊಂಡಿದ್ದಾರೆ, ಅದಕ್ಕೆ ಬಜೆಟ್ ಹಾಕೊಂಡಿದ್ದಾರೆ. ನಮ್ಮದು 59ನೇ ನಂಬರ್ ಕೆರೆ ನಮ್ದು, ಅಂದ್ರೆ ಇಷ್ಟರಿಗೆ ಅಷ್ಟು ಸ್ಯಾಂಕ್ಷನ್ ಆಗಿ ಹೋಗಿದೆ. ನಮ್ಮ ತುಮಕೂರಿದ 64ನೇ ನಂಬರ್ ಕೆರೆ, ಅಂದ್ರೆ ಒಟ್ಟಿನಲ್ಲಿ 150 ಕೆರೆಗಳನ್ನ ಈ ವರ್ಷ ಹೂಳೆತ್ತುವ ಕೆಲಸವನ್ನ ಪೂಜ್ಯ ಹೆಗಡೆಯವರು ಕೈಗೊತ್ತಿಕೊಂಡಿದ್ದಾರೆ. ಈಗಾಗಲೇ ಕೆಲವು ಕೆರೆಗಳ ಕೆಲಸ ಮುಗಿದೋಯ್ತು. ನಿಮ್ಮ ಯಾದಗಿರಿ ಹುಬ್ಳಿಯ ಕೆಲಸಗಳೆಲ್ಲ ಮುಗಿದೋಯ್ತು, ಯಾಕೆಂದ್ರೆ ಸ್ವಲ್ಪ ಬೇಗ ಆರಂಭ ಮಾಡಿದ್ರು, ನಾವು ಸ್ವಲ್ಪ ಬೇಗ ಆರಂಭ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಯಾಕೋ ಈ ವರ್ಷ ಏನೋ ಒಳ್ಳೆ ಲಕ್ಷಣಕ್ಕೂ ಕಾಣ್ತಾ ಇದೆ. ಈಗಾಗಲೇ ಮಳೆ ಬರ್ತಾ ಇದೆ, ಈಗಿನ ಸ್ವಲ್ಪ ಸ್ವಲ್ಪ ನೀರು ತುಂಬಿದೆ. ಆದ್ರೂ ಕೂಡ ಒಂದ್ ಸೈಡಿಂದ ಆರಂಭಿಸಿ ಬೇಗ ಮುಗಿಸಬೇಕು ಅಂತ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ನಾನು ನಿಮ್ಮಲ್ಲಿ ಒಂದು ಮಾತನ್ನ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮಾಪತಿ, ತಾಲೂಕು ಯೋಜನಾಧಿಕಾರಿ ಶಾಂತನಾಯಕ್, ಸಂಯೋಜಕ ರಾಘವೇಂದ್ರ, ಮುಖಂಡರಾದ ಮಧುಸೂದನ್, ರೇಣುಕಪ್ಪ, ಮಹೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಶಿಡ್ಲಘಟ್ಟದಲ್ಲಿ ಶಾಸಕ ವಿ ಮುನಿಯಪ್ಪ ನೇತೃತ್ವದಲ್ಲಿ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಾರದ ಹಿನ್ನೆಲೆಯಲ್ಲಿ ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ದೂರವಿಟ್ಟು ಜಾತ್ಯತೀತ ನಿಲುವು ಹೊಂದಿರುವ ಪಕ್ಷಗಳು ಒಂದಾಗಿ ಸರ್ಕಾರ ರಚನೆ ಮಾಡುವ ಅನಿವಾರ್ಯತೆ ಎದುರಾಗಿದ್ದು ಅಭಿವೃದ್ಧಿಗೆ ಕಾರ್ಯಕರ್ತರು ಸಹಕಾರ ನೀಡಬೇಕೆಂದು ಶಾಸಕ ವಿ ಮುನಿಯಪ್ಪ ಹೇಳಿದರು. ಶಿಡ್ಲಘಟ್ಟದಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರಿಗೆ ಅಭಿನಂದನಾ ಸಭೆಯಲ್ಲಿ ಅವರು ಮಾತನಾಡಿದರು. 6 ತಿಂಗಳ ನಂತರ ಸರ್ಕಾರ ತನ್ನ ಅವಧಿ ಪೂರ್ಣಗೊಳಿಸಲಿದೆ ಎನ್ನುವ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೀಘ್ರವಾಗಿ ಮಂತ್ರಿಮಂಡಲ ರಚನೆಯಾಗಲಿದ್ದು ಎಲ್ಲ ಗೊಂದಲಗಳಿಗೆ ತೆರೆ ಬಿಡಲಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಶಶಿಧರ್ ಮಾತನಾಡಿ, ಒಂದು ಪಕ್ಷವೆಂದ ಮೇಲೆ ಕಾರ್ಯಕರ್ತರಲ್ಲಿ ಬದ್ಧತೆ ಇರಬೇಕು. ಕಾರ್ಯಕರ್ತರು ಸಂಘಟಿತರಾಗಿ ಕೆಲಸ ಮಾಡಿದರೆ ನಮಗೆ ಸೋಲಿನ ಭಯ ಕಾಡುವುದಿಲ್ಲ ಎಂದರು. ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷೆ ನಿರ್ಮಲಾ ಮುನಿರಾಜು, ಸದಸ್ಯ ಕೆಎಂ ಸತೀಶ್, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಕೃಷ್ಣಪ್ಪ, ನಗರಸಭಾ ಸದಸ್ಯ ಚಿಕ್ಕಮುನಿಯಪ್ಪ, ಜಿಎಂ ಬಾಲಕೃಷ್ಣ ಭಾಗವಹಿಸಿದ್ದರು. ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಜಿಲ್ಲಾ ಪಂಚಾಯತಿಯ ಸಿಇಒ ಅನೀಸ್ ಕಣ್ಮಣಿ ಜಾಯ್ ಸಲಹೆ ಮಾಡಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆಯ ಸಭಾಂಗಣದಲ್ಲಿ ಮಹಿಳಾ ಆರೋಗ್ಯ ಸುರಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ರವರು ಉದ್ಘಾಟಿಸಿದರು.
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ರಂಗಸ್ವಾಮಿ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾ ವೀರಭದ್ರಯ್ಯ, ಆರೋಗ್ಯಾಧಿಕಾರಿ ಪುರುಷೋತ್ತಮ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡು ಮಹಿಳೆಯರು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಕೋರಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ವೈದ್ಯಾಧಿಕಾರಿಗಳು ಆರೋಗ್ಯ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು. ನಂಗೆ ಪ್ರತಿಯೊಬ್ಬರಿಗೂ ನಮ್ಮ ಪರಿಪೂರ್ಣ ಪಾತ್ರ ಏನಿದೆ ಅವ್ರ ಜೀವನದಲ್ಲಿ ನಮ್ದು, ಅದನ್ನೇ ನಾವು ನಿಭಾಯಿಸ್ತೀವಿ. 100% ನಾವು ಕೊಡ್ತೀವಿ. ನಮ್ಮ ಮಗುಗಿರ್ಬೋದು, ಹಸ್ಬೆಂಡ್ ಇರ್ಬೋದು, ತಂದೆ ತಾಯಿ ಎಲ್ಲರಿಗೂ ಕೊಡ್ತೀವಿ. ಇದರಲ್ಲಿ ಭಾರತೀಯ ನಾರಿ ಅತ್ಯುತ್ತಮ, ಪರಿಪೂರ್ಣ ನೀವೆಲ್ಲ, ನಾವೆಲ್ಲ ವಿ ಆರ್ 100% ಇದರಲ್ಲಿ. ಬಟ್ ಒಂದು ವಿಷಯದಲ್ಲಿ ನಾವು ಯಾವಾಗ್ಲೂ ಲ್ಯಾಗಿಂಗ್ ಆಗಿದ್ದೀವಿ. ಅದು ತೋರಿಸ್ತಾ ಇದೆ, ಆರೋಗ್ಯ ಪುಟಗಳಲ್ಲಿ ತೋರಿಸ್ತಾ ಇದೆ. ಅದು ನಾವು ಭಾರತೀಯ ಸ್ತ್ರೀ ಒಂದೇ ಒಂದು ವಿಷಯದಲ್ಲಿ ಬಹಳ ಹಿಂದುಳ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದೆ. ಅದು ಸೆಲ್ಫ್ ಕೇರ್, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ತಾ ಇಲ್ಲ. ನಮ್ಮ ಮಗುಗೆ, ನಮ್ಮ ಸಂಸಾರಕ್ಕೆ, ನಮ್ಮ ಜಾಬ್ಗಳಿಗೆ ನಾವು ಏನ್ 100% ಕೊಡ್ತಾ ಇದೀವಿ, ನಮ್ಮ ಒಂದು ಸೆಲ್ಫ್ ಆರೋಗ್ಯ, ಸ್ವಂತ ಆರೋಗ್ಯಕ್ಕೆ ನಾವು ತುಂಬಾ ಕಾಳಜಿ ಕಮ್ಮಿ ವಹಿಸಿದೀವಿ. ಹೇಗೆ ಗೊತ್ತಾಯ್ತದು ಅಂತಂದ್ರೆ, ಈಗ ಸರ್ವೈಕಲ್ ಕ್ಯಾನ್ಸರ್ ಭಾರತೀಯ ಸಂಪುಟ ವರ್ಲ್ಡ್ ಮ್ಯಾಪ್ ಆಫ್ ನೋಡಿದ್ರೆ ವಿ ಆರ್ ಆಲ್ಮೋಸ್ಟ್ ಲೀಡರ್ಸ್ ಆಗ್ಬಿಟ್ಟಿದೀವಿ ಅದ್ರಲ್ಲಿ, ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸ್, ಅವರ್ ಓನ್ ನೆಗ್ಲಿಜೆನ್ಸ್. ಈಗ ಒಂದ್ ಇಯರ್ ಅಲ್ಲಿ, ಒಂದ್ ಆನ್ಯುಯಲ್ ವರ್ಲ್ಡ್ ಅಲ್ಲಿ 5.5 ಲಕ್ಷ ಕೇಸಸ್ ಇದ್ರೆ, ಅದರಲ್ಲಿ 1.5 ಲಕ್ಷ ಇಂಡಿಯಾದಿಂದ ಹೊಸ ಕೇಸಸ್ ಹೋಗ್ತಾ ಇದೆ. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಭಾರಿ ಮಳೆಗಳಿಗೆ ವಿದ್ಯುತ್ ಕಂಬ ಮರಗಳು ಉರುಳಿ ಬಿದ್ದಿವೆ. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಮಧ್ಯಾಹ್ನ ಭಾರಿ ಮಳೆ ಬಿರುಗಾಳಿಗೆ ವಿದ್ಯುತ್ ಕಂಬ ಮರಗಳು ಉರುಳಿ ಬಿದ್ದಿವೆ. ಮರ ಬಿದ್ದು ಒಂದು ಎಂಬೆ ಮೃತಪಟ್ಟರೆ ವ್ಯಕ್ತಿಯೊಬ್ಬರಿಗೆ ಪೆಟ್ಟಾಗಿದೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸತತ 1 ಗಂಟೆಯ ಕಾಲ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿಯಿತು. ಇದರ ಪರಿಣಾಮ ಗ್ರಾಮದ ವಿವಿಧೆಡೆ 30 ವಿದ್ಯುತ್ ಕಂಬ ಮುರಿದು ಬಿದ್ದವು. ನಿಟ್ಟೂರು ರಸ್ತೆಯಲ್ಲಿ ಬೃಹತ್ ಗಾತ್ರದ 6 ಮರ ಬುಡ ಸಮೇತ ರಸ್ತೆಗೆ ಉರುಳಿಬಿದ್ದು ಅವಾಂತರ ಸೃಷ್ಟಿಸಿತು. ಈ ವೇಳೆ ಎಮ್ಮೆ ಮೇಲೆ ಮರ ಮುರಿದು ಬಿದ್ದು ಎಮ್ಮೆ ಸ್ಥಳದಲ್ಲೇ ಮೃತಪಟ್ಟಿತು. ಮರದ ಕೆಳಗೆ ಗುಡಿಸಲಿನಲ್ಲಿ ವಾಸವಿದ್ದ ವ್ಯಕ್ತಿಯ ಮೇಲೆ ಮರ ಉರುಳಿ ಆತ ಗಾಯಗೊಂಡರು. ವಿದ್ಯುತ್ ಕಂಬಗಳು ಮುರಿದು ಬಿದ್ದ ಕಾರಣ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿತ್ತು. ಅರಣ್ಯ ಅಧಿಕಾರಿ ಬಸವರಾಜು, ಸಬ್ಇನ್ಸ್ಪೆಕ್ಟರ್ ಮುತ್ತುರಾಜು ಹಾಗೂ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ನಿವಾರಿಸುವ ಪ್ರಯತ್ನ ಮಾಡಿದರು. ಪೊಲೀಸ್ ತರಬೇತಿ ಪಡೆಯುತ್ತಿದ್ದ ಚಿಂತಾಮಣಿ ತಾಲೂಕು ಯುವಕ ವಿಷದ ಮಾತ್ರೆ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆಎಸ್ಆರ್ಪಿ ಪೊಲೀಸ್ ತರಬೇತಿ ಪಡೆಯುತ್ತಿದ್ದ ಯುವಕ ವಿಷ ಮಾತ್ರೆ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈತ ತಾನು ಮಾತ್ರೆ ಸೇವಿಸುವ ದೃಶ್ಯವನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಾನೆ. ಕೆಎಸ್ಆರ್ಪಿ ಪೊಲೀಸ್ ತರಬೇತಿ ಪಡೆಯುತ್ತಿದ್ದ ಚಿಂತಾಮಣಿ ತಾಲೂಕು ಚಿಂತಲಹಳ್ಳಿಯ ಸುನೀಲ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆಎಸ್ಆರ್ಪಿಯ ತರಬೇತಿಯಲ್ಲಿದ್ದ ಈತ ರಜೆ ಮೇಲೆ ಸ್ವಗ್ರಾಮಕ್ಕೆ ಬಂದಿದ್ದಾಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಸ್ವಸ್ಥನಾದ ಆತನನ್ನ ಆಸ್ಪತ್ರೆಗೆ ಸಾಗಿಸಲಾಗಿದ್ದರೂ ಆತ ಮೃತಪಟ್ಟನು. ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಮೊಬೈಲ್ ವಿಡಿಯೋವನ್ನ ಪೊಲೀಸರು ಪಡೆದಿದ್ದಾರೆ. ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತಿಗೆ ತಪ್ಪಿದ್ದಾರೆ ಎಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ಹೇಳಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು 24 ಗಂಟೆಯೊಳಗೆ ಸಾಲಮನ್ನಾ ಮಾಡುತ್ತೇನೆ ಎಂದು ಹೇಳಿದ ಎಚ್ಡಿ ಕುಮಾರಸ್ವಾಮಿ, ಅಧಿಕಾರ ವಹಿಸಿಕೊಂಡು 1 ವಾರ ಕಳೆದರೂ ರಾಜ್ಯದಲ್ಲಿ ಇನ್ನೂ ರೈತರ ಸಾಲ ಮನ್ನಾ ಮಾಡಲಿಲ್ಲ ಎಂದು ಶಾಸಕ ಬಿಸಿ ನಾಗೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರಿನ ಪೈಹೋಟ ವೃತ್ತದಲ್ಲಿ ಪ್ರತಿಭಟನೆ ನಿರತ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಜನ ತಿರಸ್ಕರಿಸಿದ್ರು. ಎರಡು ಪಕ್ಷಗಳು ಸೇರಿ ಅಪವಿತ್ರ ಮೈತ್ರಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದು, ಈ ಹಿಂದೆ ಜೆಡಿಎಸ್ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಲಾಗುವುದೆಂದು ಪ್ರಣಾಳಿಕೆಯಲ್ಲಿ ಹಾಗೂ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹೇಳುತ್ತಲೇ ಬಂದಿದ್ರು. ಆದರೆ ವಾರ ಕಳೆದರೂ ಸಾಲಮನ್ನಾ ಮಾಡದೆ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದ್ರು. ಮಾಜಿ ಮುಖ್ಯಮಂತ್ರಿಗಳ ಬಿಎಸ್ ಯಡಿಯೂರಪ್ಪರವರು ಈ ಹಿಂದೆ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಸುಮಾರು 1 ಲಕ್ಷದವರೆಗೂ ಸಾಲಮನ್ನಾ ಮಾಡಲು ಕಡಿತ ತರಿಸಿಕೊಂಡು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಪವಿತ್ರ ಮೈತ್ರಿ ಸರ್ಕಾರ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಉಲ್ಟಾ ಹೊಡೆಯುತ್ತಿದ್ದಾರೆ ಎಂದು ಆಪಾದಿಸಿದರು. ಅನ್ನುವಂತ ಆಸೆ ಇಲ್ಲ ನಮ್ಗೆ. ಆದ್ರೆ ಕಳೆದ ಚುನಾವಣೆಗಳಲ್ಲಿ ನಾವು ಜನತೆ ಸೋತ್ವಿ. ಜನರಿಂದ ಯಾವ ತರದ ಸರ್ಕಾರ ಬರಬೇಕು ಅಂತ ಕೇಳ್ಕೊಂಡ್ವಿ ನಾವು. ಜನ ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಚುನಾವಣೆಯ ಮೂಲಕ ತಿಳಿಸಿದ್ರು. ಸ್ಪ
ಸ್ಪಷ್ಟವಾಗಿ ಹೇಳಿದ್ರು, ಯಾವ ಪಕ್ಷ ರೈತರ ಆತ್ಮಹತ್ಯೆಗೆ ಕಾರಣ, ಯಾವ ಪಕ್ಷ ದುರಾಡಳಿತಕ್ಕೆ ಕಾರಣ, ಯಾವ ಪಕ್ಷ ರಾಜ್ಯದಲ್ಲಿ ಕೊಲೆಗಳನ್ನ ಜಾಸ್ತಿ ಮಾಡಿಸೋದಕ್ಕೆ ಸಹಕಾರ ಕೊಡ್ತುವಂತ ಪಕ್ಷ. ಕರ್ನಾಟಕ ಬಂದ್ ವೇಳೆ ಬೆಳಗ್ಗಿನಿಂದಲೇ ಅಂಗಡಿ ಮುಂಗಟ್ಟುಗಳು ಮುಚ್ಚಿತ್ತು. ವ್ಯಾಪಾರ ವಹಿವಾಟು ಇಲ್ಲದೆ ಜನರು ಪರದಾಡಿದ್ರು. ತಾಲೂಕು ಬಿಜೆಪಿ ಅಧ್ಯಕ್ಷ ದಿವಾಕರ್, ನಗರ ಬಿಜೆಪಿ ಅಧ್ಯಕ್ಷ ಲೋಕೇಶ್, ಕಾರ್ಯದರ್ಶಿ ಪ್ರಕಾಶ್, ನಗರಸಭಾ ಸದಸ್ಯ ರಾಮಮೋಹನ್, ಮುಖಂಡರಾದ ಗಂಗರಾಜು, ಬೀಸಲೇಹಳ್ಳಿ ಜಗದೀಶ್, ತರಕಾರಿ ಗಂಗಾಧರ್ ಮತ್ತಿತರರು ಭಾಗವಹಿಸಿದ್ರು. ಶಿಡ್ಲಘಟ್ಟ ತಾಲೂಕಿನ ಗ್ರಾಮ ಪಂಚಾಯಿತಿಯ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಕಚೇರಿ ಎದುರು ಗ್ರಾಮ ಪಂಚಾಯಿತಿಯ ನೌಕರರು ಪ್ರತಿಭಟನೆ ನಡೆಸಿದರು. ಅನುಮೋದನೆಯಾಗದೇ ಇರುವ ಸಿಬ್ಬಂದಿಯನ್ನು ಶೀಘ್ರವಾಗಿ ಅನುಮೋದನೆ ಮಾಡಬೇಕೆಂದು ಗ್ರಾಮ ಪಂಚಾಯಿತಿಯ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎನ್ ಪಾಪಣ್ಣ ತಿಳಿಸಿದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಸರ್ಕಾರದ ವತಿಯಿಂದ ಯಾವುದೇ ಸವಲತ್ತುಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದ ಅವರು, ಅವರ ಬೇಡಿಕೆಗಳಾದ ಪಂಚತಂತ್ರಾಂಶದಲ್ಲಿ ಸಿಬ್ಬಂದಿಯನ್ನು ಸೇರಿಸಿ ವೇತನ ಸಿಗುವಂತೆ ಮಾಡಬೇಕು, ಕಾನೂನುಬದ್ಧವಾಗಿ ಗ್ರಾಚ್ಯುಟಿ ನಿವೃತ್ತಿ ವೇತನ ನೀಡಬೇಕು, ಬಿಲ್ ಕಲೆಕ್ಟರ್ ಮತ್ತು ಕಂಪ್ಯೂಟರ್ ಆಪರೇಟರ್ಗಳಿಗೆ ಬಡ್ತಿ ನೀಡಬೇಕೆಂದು ಒತ್ತಾಯಿಸಿದರು. ತಾಲೂಕು ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದ ನೌಕರರಿಗೆ ಆವರಣದಲ್ಲೇ ಅಡುಗೆ ಮಾಡಿ ಬಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸುದರ್ಶನ್, ಉಪಾಧ್ಯಕ್ಷ ಶಂಕರಪ್ಪ, ಜನಾರ್ಧನ್, ವೇಣುಗೋಪಾಲ್, ದೇವಪ್ಪ, ಶಿವಕುಮಾರ್, ಗಂಗಪ್ಪ, ಶ್ರೀನಿವಾಸ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ಬಿಜೆಪಿಯವರು ಕರೆ ನೀಡಿದ್ದ ಬಂದ್ ರಾಜಕೀಯ ದುರುದ್ದೇಶದಿಂದ ಕೂಡಿದ್ದು ಎಂದು ತಿಪಟೂರು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದ್ದಾರೆ. ಬಿಜೆಪಿಯವರು ಕರೆ ನೀಡಿದ್ದ ಕರ್ನಾಟಕ ಬಂದ್ ಕಾನೂನುಬಾಹಿರ ಹಾಗೂ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ತಿಪಟೂರು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ತಿಪಟೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಬಂದ್ಗೆ ಕರೆ ನೀಡಿರುವುದು ರೈತ ಸಂಘಟನೆಗಳಾಗಲಿ ಅಥವಾ ರೈತರಾಗಲಿ ಎಲ್ಲಿಯೂ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಲಿಲ್ಲ. ಪಕ್ಷದ ವರಿಷ್ಠರಾದ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಪೂರ್ಣ ಬಹುಮತ ನಮ್ಮ ಪಕ್ಷಕ್ಕೆ ಬಂದರೆ ಮಾತ್ರ ಮುಖ್ಯಮಂತ್ರಿಯಾದ 24 ಗಂಟೆಯೊಳಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುತ್ತೇವೆ ಎಂದು ಹೇಳಿದ್ದರು. ಆದರೆ ಈಗ ಸಮ್ಮಿಶ್ರ ಸರ್ಕಾರ ರಚನೆಯಾಗಿರುವ ಕಾರಣ ಅಲ್ಲಿನ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ಮುಂದಿನ ತೀರ್ಮಾನ ಕೈಗೊಳ್ಳಲು ಕಾಲಾವಕಾಶ ಅವಶ್ಯಕತೆ ಇದೆ. ಆದರೆ ಬಿಜೆಪಿಯವರು ಏಕಾಏಕಿ ಸಾಲ ಮನ್ನಾ ಮಾಡದಿದ್ದರೆ ಕರ್ನಾಟಕ ಬಂದ್ಗೆ ಕರೆ ನೀಡಿರುವುದು ಸರಿಯಲ್ಲ ಎಂದರು. ನಗರದ ಬಿಜೆಪಿ ಮಾಲೀಕತ್ವದ ಪೆಟ್ರೋಲ್ ಬಂಕ್ಗಳು ಮಾತ್ರ ತೆರೆಸಿದ್ದು, ಇನ್ನು ಸಣ್ಣಪುಟ್ಟ ಟೀ ಅಂಗಡಿ, ಪೆಟ್ಟಿಗೆ ಅಂಗಡಿ, ಹಣ್ಣು ವ್ಯಾಪಾರಿಗಳ ಅಂಗಡಿಗಳವರನ್ನು ಹೆದರಿಸಿ ಬೆದರಿಸಿ ಬಂದ್ ಮಾಡಿಸಿದ್ದಾರೆ. ಸ್ವಯಂ ಪ್ರೇರಿತರಾಗಿ ರೈತರಾಗಲಿ ಅಥವಾ ಸಂಘಟನೆಗಳಾಗಲಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿಲ್ಲ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅಸಹ್ಯದ ಮಾತುಗಳಿಂದ ಆಟೋ ಮೂಲಕ ಪ್ರಚಾರ ಮಾಡುತ್ತಾ ಸುಸಂಸ್ಕೃತ ರಹಿತವಾದ ವರ್ತನೆ ಮಾಡುತ್ತಿದ್ದಾರೆ. ದೌರ್ಜನ್ಯ, ದಬ್ಬಾಳಿಕೆ ಮಾಡುತ್ತಾ ಅಂಗಡಿಗಳನ್ನು ಮುಚ್ಚಿಸುತ್ತಾ ಕೂಲಿ ಮಾಡಿ ಬದುಕುವ ಜನರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವುದು ಶಾಸಕರು ತಾಲೂಕಿನ ಮತದಾರರಿಗೆ ಕೊಟ್ಟ ಮೊದಲ ಫಲವಾಗಿದೆ. ಜನತೆ ಈಗಿನಿಂದಲೇ ಎಚ್ಚೆತ್ತುಕೊಳ್ಳುವ ಅನಿವಾರ್ಯತೆ ಇದೆ ಎಂದರು. ಜನರಲ್ಲಿ ಸಂಘರ್ಷವನ್ನುಂಟು ಮಾಡಿ ರಾಜಕೀಯ ಲಾಭ ಪಡೆಯುವ ಉದ್ದೇಶದಲ್ಲಿ ಮಾಡಿರುವವರಿಗೆ ಕಣ್ಣು ಬಿಟ್ರೆ ಯಾವುದೇ ರಾಜಕೀಯ ರೈತನ ಅಳಿಗೂ ಉಳಿಗೋಸ್ಕರ ಆದಂತಹ ಹೋರಾಟ ಅಲ್ಲ ಇದು. ಮತ್ತು ತಿಪಟೂರಿನಲ್ಲಿ ನಡೆದ ಬಂದಲ್ಲಿ ಸ್ವತಃ ಬಿಜೆಪಿ ಮಾಲೀಕತ್ವದ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಮಧ್ಯಾಹ್ನ 11:30 ಓಪನ್ ಇದ್ದಿದ್ದನ್ನ ನೋಡಿದ್ದು, ಕೇವಲ ಸಣ್ಣ ಪುಟ್ಟ ಹೋಟೆಲ್ಗಳನ್ನ ಬಲವಂತದಿಂದ ಮುಚ್ಚಿಸಿ ಹೆದರಿಸಿ ಬೆದರಿಸಿ ಆ ಗುಂಪಲ್ಲಿ ಒಬ್ಬನೇ ಒಬ್ಬ ರೈತನೂ ಕಂಡಿಲ್ಲ, ಯಾವ ರೈತ ಸಂಘಟನೆಯವರಾಗ್ಲಿ ಇನ್ನೊಬ್ಬರಾಗ್ಲಿ ಕಂಡು ಬಂದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ವಕ್ತಾರ ಶಿವಸ್ವಾಮಿ, ಎಪಿಎಂಸಿ ನಿರ್ದೇಶಕ ಬಸವರಾಜು, ತಾಲೂಕು ಪಂಚಾಯಿತಿಯ ಸದಸ್ಯ ನಾಗರಾಜು, ನಗರಸಭೆ ಸದಸ್ಯರಾದ ನಿಜಗುಣ, ಸೊಪ್ಪು ಗಣೇಶ್, ರೇಖಾ ಅನೂಪ್, ಅಲ್ಪಸಂಖ್ಯಾತ ಘಟಕದ ಫೈರೋಜ್, ನಗರ ಘಟಕದ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಸಚಿವ ಶಾಸಕ ವಿ ಸೋಮಣ್ಣ ಸಿದ್ಧಗಂಗಾ ಮಠದಲ್ಲಿ ಡಾ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದುಕೊಂಡರು. ಮಾಜಿ ಸಚಿವ ಶಾಸಕ ವಿ ಸೋಮಣ್ಣ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದರು. ನೂತನವಾಗಿ ಶಾಸಕರಾಗಿ ಆಯ್ಕೆಯಾದ ಸೋಮಣ್ಣರವರು ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು.
ಈ ವೇಳೆ ಸೋಮಣ್ಣ ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆ ಮಾಡಿ ಆಶೀರ್ವಾದ ಪಡೆದರು. ಹಲವು ಮುಖಂಡರು ಈ ವೇಳೆ ಹಾಜರಿದ್ದರು. ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ತಡೆಯುವಂತೆ ರೈತ ಸಂಘ ಹಸಿರು ಸೇನೆ ಮುಖಂಡರು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಡೊನೇಷನ್ ಹಾವಳಿಯನ್ನು ತಪ್ಪಿಸಿ ರೈತರ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ರವಿಕುಮಾರ್ ಒತ್ತಾಯಿಸಿದರು. ಶಿಡ್ಲಘಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಚಿಕ್ಕಬಳ್ಳಾಪುರ ಕೋಲಾರ ಬರಡು ಪ್ರದೇಶವಾಗಿದ್ದು ನೀರಿನ ಅಂತರ್ಜಲ ಮಟ್ಟ ಕುಸಿದು ಸಾವಿರಾರು ಅಡಿ ಕೊರೆದರೂ ನೀರು ಸಿಗದೆ ವ್ಯವಸಾಯ ಮಾಡುವುದು ಕಷ್ಟವಾಗಿದೆ. ಕಷ್ಟಪಟ್ಟು ಬೆಳೆದರೂ ಸರಿಯಾದ ಬೆಲೆ ಸಿಗದೆ ರೈತ ಸಂಕಷ್ಟದಲ್ಲಿದ್ದು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದೇ ಮುಂದಿನ ದಾರಿಯಾಗಿದ್ದು ಆರ್ಟಿಇ ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ ರೈತರ ಮಕ್ಕಳಿಗೆ ಅನ್ಯಾಯ ಆಗುತ್ತಿದ್ದು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಆ ಶಾಲೆಗೆ ಒಂದು ಕಿಲೋಮೀಟರ್ ಹತ್ತದಲ್ಲಿ ಇರುವಂತ ಹಳ್ಳಿಗೆ ಮಾತ್ರ ಅನುಕೂಲ ಆಗುತ್ತೆ, ಉಳಿದಂತ ಹಳ್ಳಿಗಳಿಗೆ ಆರ್ಟಿಐ ನಮಗೆ ಹಕ್ಕು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಈಗಾಗಲೇ ಮೂರು ವರ್ಷದಿಂದನೇ ಚಿಕ್ಕಬಳ್ಳಾಪುರ ಡಿಡಿ ಕಚೇರಿ ಮುಂದೆ ಶಿಕ್ಷಣಾಧಿಕಾರಿಗಳ ಮುಂದೆ 5 ದಿವಸ ನಿರಂತರವಾಗಿ ಚಳವಳಿ ಮಾಡಿದ್ದೀವಿ. ಶಾಲೆಯಲ್ಲಿ ವಸೂಲಿ ಮಾಡುವ ಶುಲ್ಕವನ್ನು ಶಾಲೆಯ ಆವರಣದ ನಾಮಫಲಕದಲ್ಲಿ ಪ್ರಕಟಣೆ ಮಾಡಬೇಕೆಂದು ಎಲ್ಲಾ ಖಾಸಗಿ ಶಾಲೆಗಳಿಗೆ ಸೂಚನೆ ನೀಡಿರುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಬಾಬು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳಾದ ಅರುಣ್ಕುಮಾರ್, ಚನ್ನೇಗೌಡ, ದೇವರಾಜು, ಶ್ರೀಧರ್ ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.